बै एलेक्षन होत्तल्ली सिद्धरामय्य देहली दंडयात्रे इवत्तु बेळगे नवदेहलिगे तेरळिद विपक्ष नायक सिद्धु माजी सीएं सिद्धरामय्यगे सोनिया गांधी बुलाव होगिदे खुद्दु सिद्धरामय्य अवरिगे करे माडि सोनिया बुलाव माडिरुवंत हिन्नेलेयल्लि इवत्तु बेळगे नवदेहलिगे तेरळिद विपक्ष नायक सिद्धु बै एलेक्षन होत्तल्ली सिद्धु देहली दंडयात्रे खुद्दु सोनिया गांधी सिद्धरामय्य अवरिगे करे माडिदारे एआईसीसी पुनर्रचने बगे सिद्धरामय्य सोनिया गांधी चर्चे नडेयलिदे राष्ट्र मट्टदल्लि कांग्रेस बलपडिसुव कुरितु मातुकते इवत्तु बेळगे नवदेहलिगे तेरळिदारे विपक्ष नायक सिद्धु कांग्रेस गे नाल्वरु कार्याध्यक्षर नेमकाति कुरितु चर्चे नडेयलिदे इंदु मध्याह्न 12:30 सिद्धरामय्य अवरोंदिगे चर्चिसलिद्दारे सोनिया राज्य राजकारणद बग्गेयू कूड सिद्धु सोनिया मातुकते नडेयलिदे एआईसीसी पुनर्रचनेय बग्गे राष्ट्रमट्टदल्लि कांग्रेस बलपडिसुव बग्गे कांग्रेस गे नाल्वरु कार्याध्यक्षरन्न नेमक माडुव कुरितु राज्य राजकारणद बग्गे कूड सिद्धु सोनिया मातुकते नडेयलिद्दु कळेद वारवष्टे हाईकमांड भेटियागिद्दु डिके शिवकुमार ईग सिद्धु सरदि ಮಧ್ಯಾಹ್ನ 12:30 ಸಿದ್ದರಾಮಯ್ಯ ಅವರೊಂದಿಗೆ ಸೋನಿಯಾ ಗಾಂಧಿ ಚರ್ಚೆಯನ್ನು ನಡೆಸಲಿದ್ದಾರೆ ಖುದ್ದು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಸೋನಿಯಾ ಗಾಂಧಿ ಕರೆಸಿಕೊಂಡಿರುವಂತದ್ದು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಬಲಪಡಿಸುವ ಕುರಿತು ಮಾತುಕತೆ ನಡೆಯಲಿದೆ ಎಐಸಿಸಿ ಪುನರ್ರಚನೆಯ ಬಗ್ಗೆ ಸಿದ್ದು ಸೋನಿಯಾ ಚರ್ಚೆ ಬೈ ಎಲೆಕ್ಷನ್ ಹೊತ್ತಲ್ಲಿ ಈ ಭೇಟಿ ಕುತೂಹಲ ಮೂಡಿಸ್ತಾ ಇದೆ ಎಸ್ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ಕಳೆದ ವಾರ ಅಷ್ಟೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯಾಗಿದ್ರು ಈಗ ಸಿದ್ದು ಸರದಿ ಅದು ಖುದ್ದು ಸೋನಿಯಾ ಗಾಂಧಿ ಅವರು ಕರೆಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕುತೂಹಲ ಮೂಡ್ತಾ ಇದೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಬಹುದು ಪ್ರತಿಮಾ ಸಿದ್ದರಾಮಯ್ಯ ಅವರು ಏರ್ಪೋರ್ಟ್ ನಿಂದ ದೆಹಲಿಗೆ ಹೊರಟಿದ್ದಾರೆ ಇವತ್ತು 12:30ಕ್ಕೆ ಸೋನಿಯಾ ಗಾಂಧಿ ಅವರ ಭೇಟಿ ಇದೆ ಕಳೆದ ವಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ರು ಆದರೆ ಅಲ್ಲಿ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದ್ರೆ ಸೋನಿಯಾ ಗಾಂಧಿ ಅವರು ಸಮಯ ಅವಕಾಶವನ್ನ ನೀಡಿರಲಿಲ್ಲ ಆದರೆ ಈಗ ಸ್ವತಃ ಸೋನಿಯಾ ಗಾಂಧಿ ಅವರೇ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಮೂಲಕ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಂಡಿರುವಂತದ್ದು ಬುಲಾವ್ ಕೊಟ್ಟಿರುವಂತದ್ದು ಪ್ರತಿ ರಾಜ್ಯದ ಹಿರಿಯ ಮುಖಂಡರ ಜೊತೆ ಸೋನಿಯಾ ಗಾಂಧಿ ಅವರು 1-to-1 ಮಾತುಕತೆಯನ್ನ ನಡೆಸುತ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷವನ್ನ ರಾಷ್ಟ್ರಮಟ್ಟದಲ್ಲಿ ಹೇಗೆ ಪುನರ್ರಚನೆ ಮಾಡಬೇಕು ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ಅಧ್ಯಕ್ಷತೆಯಲ್ಲಿ 4 ಜನ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಒಂದು ಗಟ್ಟಿ ನಾಯಕತ್ವದ ಒಂದು ಟೀಮ್ನ ರಾಹುಲ್ ಗಾಂಧಿಗೆ ಕೊಡಬೇಕು ಅನ್ನುವಂತ ಆಲೋಚನೆ ಸೋನಿಯಾ ಗಾಂಧಿಗೆ ಇದೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಇವತ್ತು ಅವರ ಒಂದು ಅಭಿಪ್ರಾಯವನ್ನ ಆಲಿಸುತ್ತಾರೆ ಸೋನಿಯಾ ಗಾಂಧಿ ಅವರು ಕಾರ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಅದು ದೇಶದಲ್ಲಿ ವಿಭಾಗವಾರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂತ ಆಲೋಚನೆ ಸೋನಿಯಾ ಗಾಂಧಿ ಅವರಿಗಿದೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದಿಂದ ಸಿದ್ದರಾಮಯ್ಯ ಅವರ ಜೊತೆ ಸೋನಿಯಾ ಗಾಂಧಿ ಅವರು ಅವರ ಸಲಹೆಯನ್ನು ಪಡೆಕೊಳ್ಳುವಂತದ್ದು ಅವರ ಅಭಿಪ್ರಾಯವನ್ನು ಆಲಿಸುವ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಪ್ರತಿಮಾ ಅಂದ್ರೆ ಬೈ ಎಲೆಕ್ಷನ್ ಹೊತ್ತಲ್ಲಿ ಈ ಸಿದ್ದು ಸೋನಿಯಾ ಭೇಟಿ ಯಾವ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನು ತರಬಹುದು ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನುಗಳು ಚರ್ಚೆಗಳಾಗಬಹುದು ಅಂತ ಪ್ರತಿಮಾ ಈಗ ಬೈ ಎಲೆಕ್ಷನ್ ಏನು ಎರಡು ಕ್ಷೇತ್ರಗಳಿದೆ ಹಾನಗಲ್ ಮತ್ತು ಸಿಂದಗಿ ಈಗಾಗಲೇ ಸಿಂದಗಿಗೆ ಅಶೋಕ್ ಮುನಗಳಿ ಅವರ ಹೆಸರು ಫೈನಲ್ ಆಗಿದೆ ಹಾನಗಲ್ಗೆ ಅಭ್ಯರ್ಥಿ ಆಯ್ಕೆ ಕಗ್ಗಂಟ ಆಗಿರುವಂಥದ್ದು ಅದನ್ನು ರಾಜ್ಯ ಮಟ್ಟದ ನಾಯಕರು ಮತ್ತು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಏನಿರ್ತಾರೆ ಸುರ್ಜೇವಾಲ ಅವರ ನೇತೃತ್ವದಲ್ಲೇ ಮುಗಿಯುತ್ತೆ ಸೋನಿಯಾ ಗಾಂಧಿಯವರು ಇಲ್ಲಿ ಖುದ್ದು ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಂಡಿರುವಂಥದ್ದು ಒಂದು ಎಸಿಸಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಅವರ ಅಭಿಪ್ರಾಯ ಆಲಿಸುವಂಥದ್ದು ಮತ್ತೊಂದು ರಾಜ್ಯ ಪದಾಧಿಕಾರಿಗಳ ಒಂದು ಆಯ್ಕೆ ಏನಿದೆ ಈ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಅವರ ಸಲಹೆಗಳನ್ನ ಆಲಿಸುವಂಥ ಸಾಧ್ಯತೆಗಳು ಇರುವಂಥದ್ದು ಪ್ರತಿಮಾ ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್